यस राज्य राजकारणदल्लि युगादिय नंतर होस लेक्काचार शुरुवागुत्ते राज्य राजकारण अन्नोदक्किंत राज्य बीजेपी सरकारदल्लि यार मोदलिंदनू सह एनु यडियूरप्प अवरु 2020 सरकारदल्लि कुमारस्वामी अवर जोते सरकार माडिदाग अधिकार अनुभविसिद्रु अदाद्मेले यडियूरप्प गवर्नमेंटल्लि 2008 रिंद 13 वरेगे अधिकार अनुभविसिद्रु मत्ते ಮೊನ್ನೆ ಏನು ಸರ್ಕಾರ ಬಂತು 18ರ ನಂತರ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಸರ್ಕಾರ ಬಿದ್ದಮೇಲೆ ಅಧಿಕಾರಕ್ಕೆ ಬಂತು ಅದು ಯಾರ್ಯಾರು ಅಧಿಕಾರವನ್ನು ಅನುಭವಿಸಿದ್ರು ಬಹುತೇಕ 10 ಮಂದಿ ಹಾಲಿ ಸಚಿವರಿಗೆ ಕೋಕ್ ಕೊಟ್ಟು ಒಟ್ಟು 14 ಮಂದಿಯನ್ನು ಖಾಲಿ ಇರುವ ಸ್ಥಾನಗಳ ಸೇರಿದಂತೆ 14 ಮಂದಿ ಹೊಸ ಎಲೆಕ್ಷನ್ ಕ್ಯಾಬಿನೆಟ್ ಅನ್ನು ರಚನೆ ಮಾಡಲಿಕ್ಕಿದೆ ಬಿಜೆಪಿ ಹೈಕಮಾಂಡ್ ಮುಂದಾಗಿರತಕ್ಕಂಥದ್ದು ಅಷ್ಟಕ್ಕೂ ಯಾರ್ಯಾರನ್ನ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಕೈ ಬಿಡ್ತಾರೆ ಇನ್ನೊಂದು ವಿಚಾರ ಅಂತಂದರೆ ಬೊಮ್ಮಾಯಿ ಬಿಡಕ್ಕೆ ಬಿಸಿನೀರು ಬಿಡೋಕೆ ಒಂದಷ್ಟು ಜನ ಕಾಯ್ಕೊಂಡು ಕೂತಿದ್ದಾರೆ ಬೊಮ್ಮಾಯಿ ಅವರನ್ನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಅದರ ನಡುವೆ ನಾವು ಸಂಪುಟದ ರೀಶಫಲ್ ಇದೆಯಲ್ಲ ಪುನರಚನೆ ಇದೆಯಲ್ಲ ಅದನ್ನು ನೋಡೋದೇ ಆದರೆ ಮೊದಲನೇದಾಗಿ ಶಿವಮೊಗ್ಗ ಕ್ಷೇತ್ರದ ಶಾಸಕ ಸಚಿವರಾದಂಥ ಈಶ್ವರಪ್ಪ ಅವ್ರನ್ನ ಕೈ ಬಿಡೋದು ಬಹುತೇಕ ಪಕ್ಕಾ ಆಗಿರ್ತಕ್ಕಂಥದ್ದು ಕಾರಣ ಇಷ್ಟೇ ಇವರು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಯಾವ್ಯಾವಾಗ ಬಂದಿದೆ ಅವಾಗೆಲ್ಲ ಇವರು ಸಚಿವರಾಗಿದ್ದಾರೆ ಅಟ್ ದಿ ಸೇಮ್ ಟೈಮ್ ಗೋವಿಂದ ಕಾರಜೋಳ ಅವರ ಹೆಸರು ಕೂಡ ಇದಲಿದೆ ಗೋವಿಂದ ಕಾರಜೋಳ ಅವರನ್ನು ಸಹ ಕೈ ಬಿಡ್ತಾರೆ ಅಂತ ಹೇಳಲಾಗ್ತಿದೆ ಮತ್ತು ಪದ್ಮನಾಭನಗರ ಕ್ಷೇತ್ರದ ಶಾಸಕ ಆರ್ ಅಶೋಕ್ ಔರಾದ್ ಕ್ಷೇತ್ರದ ಶಾಸಕ ಸಚಿವರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ಹಾಗೆ ಸಿಸಿ ಪಾಟೀಲ್ ನಾರಾಯಣಗೌಡ ಕೆಆರ್ಪೇಟೆ ಅವರು ಆಪರೇಷನ್ ಕಮಲಕ್ಕೆ ಒಳಗಡೆ ಆಗಿ ಬಿಜೆಪಿ ಸೇರ್ಕೊಂಡು ನಿಂತರೂ ಸಹ ಆದರೆ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾರಾಯಣಗೌಡ ಅವರ ತಲೆದಂಡಕ್ಕೆ ಇದೀಗ ಹೈಕಮಾಂಡ್ ನಿರ್ಧಾರ ಮಾಡಿರ್ತಕ್ಕಂಥದ್ದು ಆ್ಯಂಡ್ ಸುಳ್ಯದ ಅಂಗಾರ ಅವ್ರನ್ನು ಸಹ ಈ ಬಾರಿ ಕೈಬಿಟ್ಟು ಆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಭಾಗದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಕೊಡಲಿಕ್ಕೆ ಮುಂದಾಗ್ತಿದೆ ಬಿಜೆಪಿ ಕಮಾಂಡ್ ಜೊತೆಗೆ ಅಲ್ಲಿ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಪರಿಷತ್ ಸಭಾಪತಿ ಮಾಡೋಕೊಂದು ಲೆಕ್ಕಾಚಾರ ಇದೆ ಅವ್ರನ್ನ ಕೈಬಿಟ್ಟು ಮತ್ತೊಬ್ಬರನ್ನ ಆಲಾಡಿ ಶ್ರೀನಿವಾಸ್ ಶೆಟ್ಟರು ಅಥವಾ ಇನ್ನೊಬ್ಬ ಹಿರಿಯ ನಾಯಕರನ್ನ ಅಲ್ಲಿಂದ ಏನು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಚರ್ಚೆ ಕೂಡ ಅಲ್ಲಿ ಬರ್ತಾ ಇದೆ ಹಾಗೆ ಚಿಕ್ಕನಾಯಕನಹಳ್ಳಿಯ ಶಾಸಕರು ಕಾನೂನು ಸಚಿವರಾದಂಥ ಬಿಜೆಪಿಯ ಮೇಧಾವಿ ಪಟ್ಟಿಯಲ್ಲಿರ್ತಕ್ಕಂಥ ಜೆ ಸಿ ಮಾಧುಸ್ವಾಮಿ ಅವರು ಸಹ ಕೈಬಿಡಬೇಕು ಅನ್ನೋ ಆಲೋಚನೆ ಇದೆ ಬಿಕಾಸ್ ಆಫ್ ತುಮಕೂರು ಬಿಜೆಪಿಯಲ್ಲಿ ಭಾಳಷ್ಟು ಗೊಂದಲಕ್ಕೆ ಕಾರಣ ಆಗಿದ್ದಾರೆ ಈ ವ್ಯಕ್ತಿ ಅನ್ನೋ ಕಾರಣಕ್ಕೆ ಜೊತೆಗೆ ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿಯಲ್ಲಿ ಬಲಿಷ್ಠ ರಾಜಕಾರಣಿ ಆದರೆ ತುಮಕೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಅಧಿಕಾರಕ್ಕೆ ತರುವಂಥ ಕೆಪಾಸಿಟಿ ಇಲ್ಲ ಅನ್ನೋ ಒಂದು ಆಲೋಚನೆ ಹಿನ್ನೆಲೆ ಪ್ರತಿ ಬಾರಿ ಅವ್ರಿಗೆ ಸಚಿವ ಸ್ಥಾನ ಸಿಗ್ತಾರೋ ಹಿನ್ನೆಲೆ ಈ ಬಾರಿ ಕೈಬಿಟ್ಟು ತುಮಕೂರು ಜಿಲ್ಲೆಯಲ್ಲಿ ಮತ್ತೊಬ್ಬರಿಗೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ ಆ್ಯಂಡ್ ಅರಗ ಜ್ಞಾನೇಂದ್ರ ತೀರ್ಥಹಳ್ಳಿ ಕ್ಷೇತ್ರ ಅವ್ರಿಗೆ ಕಡೆಗಳಿಗೆ ಮೊನ್ನೆ ಅವ್ರಿಗೆ ಮಿನಿಸ್ಟರ್ ಆದರು ಗೃಹ ಸಚಿವ ಸ್ಥಾನವನ್ನು ಕೊಟ್ಟರೂ ಸಹ ಅವರು ಅದನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಕೈಬಿಡಲಿಕ್ಕೆ ಇದೀಗ ಬಿಜೆಪಿ ಕಮಾಂಡ್ ಮುಂದಾಗಿರ್ತಕ್ಕಂಥದ್ದು ಆ್ಯಂಡ್ ಶಶಿಕಲಾ ಜುಲೈ ನಿಪ್ಪಾಣಿ ಕ್ಷೇತ್ರ ಇವರು ಯಡಿಯೂರಪ್ಪ ಅವ್ರು ಸಿಎಂ ಆಗಿದ್ದಾಗಲೂ ಮಿನಿಸ್ಟರ್ ಆಗಿದ್ದರು ಬೊಮ್ಮಾಯಿಯವರು ಆದಮೇಲೂ ಆದರೂ ಇವ್ರ ಮೇಲೆ ಒಂದಷ್ಟು ಅಗಣ್ಣಗಳನ್ನ ನ್ಯೂಸ್ ಫಸ್ಟ್ ಚಾನಲ್ ವರದಿ ಮಾಡಿದರು ಸಹ ಅವ್ರ ಬಗ್ಗೆ ಆರೋಪಗಳಿದ್ದರೂ ಸಹ ಬಿಜೆಪಿ ಹೈಕಮಾಂಡ್ ಅದು ಯಾವುದಕ್ಕೂ ಕ್ಯಾರೆ ಅಂದಿರಲಿಲ್ಲ ಆದರೆ ಈ ಬಾರಿ ಪೂರ್ಣಿಮಾ ಶ್ರೀನಿವಾಸ್ಗೆ ಅವಕಾಶ ಕೊಡಲೇಬೇಕು ಅನ್ನೋ ಲೆಕ್ಕಾಚಾರದ ಹಿನ್ನೆಲೆ ಶಶಿಕಲಾ ಜುಲ್ಲೆ ಅವ್ರನ್ನ ಕೈ ಬಿಡಲಿಕ್ಕೆ ಇದೀಗ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು ಈ 10 ಮಂದಿಯ ಒಂದು ಪಟ್ಟಿ ರೆಡಿ ಇದೆ ಇದರಲ್ಲಿ ಒಂದು ಆಚೆ ಈಚೆ ಆಗಬಹುದೇನೋ ಇಲ್ಲ ಅಂತಲ್ಲ ಇನ್ನು ಯಾರ್ಯಾರನ್ನ ಸೇರಿಸ್ಕೋತಾರೆ ಎಸ್ ಹೊಸದಾಗಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ನೋಡೋದಾದರೆ ಬಿ ವೈ ವಿಜಯೇಂದ್ರ ಹೆಸರು ಮೊದಲ ಹೆಸರಿದೆ ಬಿಕಾಸ್ ಆಫ್ ಅವ್ರು ನನಗೆ ಕೊಟ್ಟರೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಪಟ್ಟಿ ಹಿಡಿದು ಕೂತಿದ್ದಾರೆ ಅದೊಂದು ಆಗಲ್ಲ ಈಗ ಅವರು ರಾಜ್ಯ ಉಪಾಧ್ಯಕ್ಷ ಇದ್ದಾರೆ ಈ ಹಿನ್ನೆಲೆ ಅವರ ಒಂದು ಮಿನಿಸ್ಟರ್ ಖಾತೆಯನ್ನು ಕೊಟ್ಟು ಅವ್ರನ್ನ ಸಂಭಾಳಿಸುವಂಥ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗ್ತಿದೆ ಅಂತ ಹೇಳಲಾಗ್ತಿದೆ ಹಾಗೆ ಕುರ್ಚಿ ಪಿ ರಾಜೀವ್ ಮೀಸಲು ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಕುರ್ಚಿ ಪಿ ರಾಜೀವ್ ಅವ್ರಿಗೂ ಸಹ ಅವಕಾಶ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಹಾಸನ ಕ್ಷೇತ್ರದಲ್ಲಿ ಮೊದಲ ಬಾರಿ ಗೆದ್ದಂತಹ ಪ್ರೀತಮ್ ಗೌಡ ಆಗೋ ಅವಕಾಶ ಆಗೋ ಸಾಧ್ಯತೆ ಇದೆ ಮಹಿಳಾ ಕೋಟಾದಡಿ ಪೂರ್ಣಿಮಾ ಶ್ರೀನಿವಾಸ್ ಅಥವಾ ತೇಜಸ್ವಿನಿ ರಮೇಶ್ ಅವ್ರಿಗೆ ಒಂದು ಅವಕಾಶ ಆದರೂ ಆಗಬಹುದು ಅಂತ ಹೇಳಲಾಗ್ತಿದೆ ಇನ್ನು ಕೊಳ್ಳೇಗಾಲ ಕ್ಷೇತ್ರದ ಬಿ ಎಸ್ ಪಿಯಿಂದ ಗೆದ್ದು ಬಿ ಜೆ ಪಿ ಸೇರಿರ್ತಕ್ಕಂಥ ಮಹೇಶ್ ಅವ್ರಿಗೆ ಒಂದು ಅವಕಾಶ ಬಗ್ಗೆ ಚರ್ಚೆ ಆಗ್ತಿದೆ ಬಿಕಾಸ್ ಆಫ್ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಅವರ ಪಾರ್ಟಿಗೆ ಸೇರಿಸ್ಕೊಂಡ್ರು ಮತ್ತು ಈಗ ಅವ್ರಿಗೆ ಸಚಿವರನ್ನಾಗಿ ಮಾಡೋ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ ಆ್ಯಂಡ್ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದಾಗ ದತ್ತಾತ್ರೇಯ ಪಾಟೀಲ್ ರೇವೂರ್ ಕಲಬುರಗಿ ದಕ್ಷಿಣ ಕ್ಷೇತ್ರ ಅಥವಾ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶದ ಬಗ್ಗೆ ಚರ್ಚೆ ಆಗ್ತಿದೆ ಅರವಿಂದ್ ಬೆಲ್ಲದ್ ಹುಬ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ ಇವರಲ್ಲೊಬ್ಬರಿಗೆ ಸಚಿವ ಸ್ಥಾನ ಅನ್ನೋದು ಪಕ್ಕ ಆ್ಯಂಡ್ ಬೆಂಗಳೂರಿಂದ ಯಲಂಕದ ವಿಶ್ವನಾಥ್ ಅಥವಾ ಬೊಮ್ಮನಹಳ್ಳಿಯ ಸತೀಶ್ ಶೆಟ್ಟಿ ಅವರು ಇವರಿಬ್ಬರಲ್ಲಿ ಒಬ್ಬರನ್ನ ಪರಿಗಣನೆಗೆ ತೆಗೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರಗಳು ಹಾಗೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಮೈಸೂರಿನ ರಾಮದಾಸ್ ಕೆಆರ್ ಕ್ಷೇತ್ರ ಅಥವಾ ಬೆಂಗಳೂರಿನ ಬಸವನಗುಡಿಯ ರವಿಸುಬ್ರಹ್ಮಣ್ಯ ಇಬ್ಬರಲ್ಲೊಬ್ಬರಿಗೆ ಅವಕಾಶ ಆಗುವಂಥ ಲೆಕ್ಕಾಚಾರಗಳು ಇದೆ ಇನ್ನು ರಮೇಶ್ ಜಾರಕಿಹೊಳಿ ಮತ್ತೆ ವಾಪಸ್ ಬರ್ತಾರೆ ಅಂತ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಿದ್ದಾರೆ ಅವರ ಸಿಡಿ ಪ್ರಕರಣವೇ ಮುಳುವಾಗುತ್ತೆ ಅನ್ನೋದಾದರೆ ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರ ಅರಭಾವಿ ಕ್ಷೇತ್ರದ ಶಾಸಕ ಅವ್ರಿಗೆ ಅವಕಾಶ ಆಗ್ಬೋದು ಏನು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟದಲ್ಲಿ ಶಾಸಕರನ್ನ ಖರೀದಿ ಮಾಡಿ ಕರ್ಕೊಂಡು ಬಂದು ಸರ್ಕಾರ ಮಾಡಿದಂತಹ ಸಿ ಪಿ ಯೋಗೇಶ್ವರ್ ಪರವಾಗಿ ಸಹ ಒಂದಷ್ಟು ಲಾಭಿ ಆಗ್ತಿದೆ
ಸೊ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕನಾಗಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಗೆ ತೊಡೆ ತಟ್ಟುವ ಅಂತ ತಾಕತ್ತು ಇರೋ ವ್ಯಕ್ತಿ ಅಂದ್ರೆ ಸಿ ಪಿ ಯೋಗೇಶ್ವರ್ ಈ ಹಿನ್ನೆಲೆ ಸಿ ಪಿ ಯೋಗೇಶ್ವರ್ ಎಮ್ ಎಲ್ ಸಿ ಅವರ ಹೆಸರು ಚಾಲ್ತಿಯಲ್ಲಿದೆ ಹಾಗೆ ತುಮಕೂರಿನಲ್ಲಿ ಈಗೇನು ಮಾಧುಸ್ವಾಮಿ ಅವರನ್ನ ಕೈ ಬಿಡ್ತಾರೆ ಬಿ ಸಿ ನಾಗೇಶ್ ಹೆಸರು ಆಚೆ ಆಚೆ ಇರೋ ಕಾರಣ ಅಲ್ಲಿ ಜ್ಯೋತಿ ಗಣೇಶ್ ಅಥವಾ ಡಾಕ್ಟರ್ ರಾಜೇಶ್ ಗೌಡ ಹಾಗೆ ಅವಕಾಶದ ಬಗ್ಗೆ ಚರ್ಚೆ ಇದೆ ಅದಿನ್ನು ಫೈನಲ್ ಇಲ್ಲ ಅಂಡ್ ವಾಲ್ಮೀಕಿ ಸಮುದಾಯದಲ್ಲಿ ಏನು ಸುರಪುರದ ರಾಜು ಗೌಡರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಯಡಿಯೂರಪ್ಪ ಪದೇ ಪದೇ ಹೇಳ್ತಿರ್ತಾರೆ ರಾಜು ಗೌಡರಿಗೆ ಸಚಿವ ಸ್ಥಾನ ಸಿಗಬೇಕು ಸಿಗಬೇಕಾಗಿತ್ತು ಅಂತ ಸೊ ಈ ಹಿನ್ನೆಲೆ ಇವೆಲ್ಲವನ್ನು ನೋಡಿದಾಗ ರಾಜು ಗೌಡರು ಸಹ ಈ ಒಂದು ಹೊಸ ಎಲೆಕ್ಷನ್ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆಯಾಗುವಂಥ ಸಾಧ್ಯತೆ ಇದೆ ಇದೆಲ್ಲದರ ನಡುವೆ ಬೊಮ್ಮಾಯಿಯವರ ಹೆಸರು ಸಹ ಅಂದರೆ ಲೈಕ್ ಸಿ ಎಂನು ಕೂಡ ಬದಲಾವಣೆ ಅನ್ನೋ ಚರ್ಚೆ ಬಿ ಜೆ ಪಿಯಲ್ಲಿದೆ ಅದರ ಎಷ್ಟರ ಮಟ್ಟಿಗೆ ಸಾಧ್ಯ ಅಸಾಧ್ಯ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಯುಗಾದಿ ನಂತರ ಬಿ ಜೆ ಪಿ ಸರ್ಕಾರದಲ್ಲಿ ಹೊಸ ಯುಗಾರಂಭ ಹೊಸ ಲೆಕ್ಕಾಚಾರ ಶುರುವಾಗುತ್ತೆ ಎಲೆಕ್ಷನ್ಗೆ ಇನ್ನು ಕೇವಲ ಒಂದು ವರ್ಷ ಬಾಕಿ ಇದೆ ಈ ಒಂದು ವರ್ಷದಲ್ಲಿ ಈ ಹೊಸ ಕ್ಯಾಬಿನೆಟ್ ಯಾವ ಮಟ್ಟಿಗೆ ಜಾದು ಮಾಡುತ್ತೆ ಮತ್ತೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುತ್ತಾ ಎಲ್ಲ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ನಿಮ್ಮ ಪ್ರಕಾರ ಈಗಿರ್ತಕ್ಕಂಥ ಸಚಿವರಲ್ಲಿ ಯಾರು ವೇಸ್ಟ್ ಯಾರು ಪ್ರಯೋಜನ ಇಲ್ಲ ಯಾರನ್ನ ತೆಗಿಬೇಕು ಯಾರನ್ನ ಸೇರ್ಪಡೆ ಮಾಡಬೇಕು ಅಂತ ನಿಮ್ಮ ಒಪಿನಿಯನ್ ಅನ್ನು ತಿಳಿಸಿ ಹಾಗೆ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಯಾರು ಆಗ್ತಾರೆ ಎಂಬ ಪ್ರತಿ ಕ್ಷೇತ್ರದ ಮಾಹಿತಿನ ಕೊಡ್ತಾ ಇರ್ತೇವೆ ಪೊಲಿಟಿಕಲ್ ಅಪ್ಡೇಟ್ಸ್ ಗಳಿಗಾಗಿ ಕರ್ನಾಟಕ ಟಿವಿಯನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ